ಹಾಯ್, ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವಾಕ್ ಬಂದಿದ್ದೀನಿ. ಟೈಮ್ 5:45. ಎಷ್ಟು ಬೆಳಕಾಗಿದೆ ನೋಡಿ. ಶಾರದಾ ದೇವಿ ನಗರ ನಿವೇದಿತ ಪಾರ್ಕ್ ಹತ್ರ ಇದ್ದೀನಿ. ಸೊ 3 ಕಿಲೋಮೀಟರ್ಸ್ ಆಯಿತು. ಇನ್ನು 1 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ರೆ ಮುಗೀತು. ಹೋಗ್ತಾ ಇದ್ದೀನಿ. ಆನ್ ದ ವೇ ಮಾತಾಡಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್, ವೆರಿ ಗುಡ್ ಮಾರ್ನಿಂಗ್. ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸ್ವಲ್ಪ ವೆಹಿಕಲ್ ಸೌಂಡ್ ಇಗ್ನೋರ್ ಮಾಡಿ. ತುಂಬ ವೆಹಿಕಲ್ಸ್ ಅರ್ಲಿ ಮಾರ್ನಿಂಗ್. ಒಬ್ಬ ಇವಾಗ ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಸೊ ಆ್ಯಸ್ ಯೂಶ್ವಲ್ 4:00 ಎಲ್ಲ ಕೆಲಸ ಮುಗಿಸಿ, ಮೀನ್ಸ್ ಬಾಗಿಲು ತೊಳೆದು, ರಂಗೋಲೆ ಹಾಕಿ, ಪಾತ್ರೆ ತೊಳೆದು, ಸ್ವಲ್ಪ ಬಟ್ಟೆ ಎಲ್ಲ ವಾಶ್, ಅಂದರೆ ಕರ್ಟನ್ಸ್, ಬೆಡ್ ಸ್ಪ್ರೆಡ್ಸ್, ಸೋಫಾ ಬ್ಲ್ಯಾಂಕೆಟ್ಸ್ ಈ ಥರದ್ದೆಲ್ಲನೂ ಮೆಷಿನ್ಗೆ ಹಾಕಿ 1 ಅವರ್ ವಾಕ್ ಹೋಗೋಣ ಅಂತ ಬಂದ್ವಿ. ಸೊ ಏನು ಗೊತ್ತಾ, ಯಾಕೆ ಗೊತ್ತಾ, ಅದೆಲ್ಲ ವಾಶ್ಗೆ ಹಾಕಿರೋದು. ನನ್ನ ಪೀರಿಯಡ್ 2nd day ಇವತ್ತು. ನೆನ್ನೆ ಪೀರಿಯಡ್ ಆಗಿದ್ದು. ಸೊ ಹಾಗಿದ್ದಿನ ನಾನು ಸೋಫಾ ಮೇಲೆ, ಬೆಡ್ ಮೇಲೆ ಏನು ಮಲ್ಕೊಳ್ಳಲ್ಲ, ಸೋಫಾ ಮೇಲೆಲ್ಲ ಕೂತಿರ್ತೀನಲ್ಲ. ಸೊ ಹಾಗಾಗಿ ಸೋಫಾ ಮೇಲೆ ಮುಂಚೆ ಕೂರ್ತಿರಲಿಲ್ಲ. ಗ್ರೇನೇಟ್ ತುಂಬ ಕೋಲ್ಡು ನಮ್ಮದು, ಹಾಗಾಗಿ ಸೋಫಾ ಮೇಲೆ ಕೂತ್ಕೋತೀನಿ. ಯಾಕಂದರೆ ಶೀತ ಆಗುತ್ತೆ, ನನಗೆ ಕೋಲ್ಡ್ ಬಾಡಿ, ನಂದು ಹೀಟ್ ಬಾಡಿ ಅಲ್ವೇ ಅಲ್ಲ. ಸೊ ತುಂಬ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಅದ್ರ ಮೇಲೆ ಕೂತಿ ಮಲ್ಗಿ ಎಲ್ಲ ಮಾಡಿದ್ನಲ್ಲ. ನಂದಿ ಬಟ್ಲು ಹೂ ನೋಡಿ ಎಷ್ಟಾಗಿದೆ. ಇದೇ ರೋಡಲ್ಲಿ ಬಿಟ್ಟಿರೋದು. ನಾವು ಈ ಥರ ಮನೇಲಿ ಹಾಕಿದ್ರೆ ಬರಲ್ಲ ಇಷ್ಟು ಚೆನ್ನಾಗಿ. ರೋಡಲ್ಲೇ ಅದಾಗಿದೆ, ಅದೇ ಬಂದಿರೋದು ಎಷ್ಟು ನಂದಿ ಬಟ್ಲು ಹೂವು ಬೆಳೆ. ಹಾಗಾಗಿ ಅದನ್ನೆಲ್ಲ ವಾಶ್ಗೆ ಹಾಕಿ ಬಂದೆ. ತುಂಬ ಲೋ ಫೀಲ್ ಆಗ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆ. ಎನರ್ಜಿನೇ ಇಲ್ವೇನೋ, ಏನೋ ಒಂಥರ ಅಂತ. ಬಟ್ ಆದರೆ ಹಂಗಿರಬಾರ್ದು. ಇವತ್ತು ವಾಕ್ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ ನಿಜವಾಗ್ಲೂ. ಬಟ್ ಎಷ್ಟು ವಾಕ್ ಮಾಡ್ತೀನಿ, ಏನು ಪ್ರತಿಯೊಂದು ಶೇರ್ ಮಾಡ್ತೀನಿ. ಆಗಲ್ಲ ಅಂದ್ಕೊಂಡ್ರೆ ನಮ್ಮ ಕೈಲಿ ಏನೂ ಆಗಲ್ಲ. ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು, ನಮಗೆ ನಾವೇ ಪಾಸಿಟಿವ್ ಆಗಿ ಇಲ್ಲ ನನ್ನ ಕೈಲಿ ಆಗುತ್ತೆ, ಐ ಕ್ಯಾನ್ ಡೂ ಅಂತ ತಿಳ್ಕೋಬೇಕು. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ. ಅರ್ಲಿ ಮಾರ್ನಿಂಗ್ 5:30 ಗೋಧುಳಿ ಸಮಯ ಅಂತ ಕರೀತಾರೆ. ಸೋ ನಾವು ಒಳಗಡೆ ಕರ್ಕೊಂಡು ಗೃಹಪ್ರವೇಶ. ಆ್ಯಕ್ಚುಲಿ ಫಂಕ್ಷನ್ ನಡೀತಾ ಇದೆ, ಪೂಜೆ ನಡೀತಾ ಇದೆ. ಸೊ ಫೈನಲಿ ನಾ ರೆಗ್ಯುಲರ್ ಆಗಿ ವಾಕ್ ಮಾಡೋಂಥ ಪಾರ್ಕ್ ರೋಡ್ಗೆ ಬಂದಾಯಿತು. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏನು ಇಂಟೆನ್ಷನ್ ಅಂದರೆ, ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು, ನಮಗೆ ನಾವೇ ಪಾಸಿಟಿವಿಟಿನ ತಂದ್ಕೋಬೇಕು. ಇಲ್ಲ ನನ್ನ ಕೈಲಿ ಆಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ ಅಂದ್ಕೋಬೇಕು. ಆಗಲ್ಲ ಅಂತಂದರೆ ಯಾವ ಕೆಲಸನೂ ಆಗೋದಿಲ್ಲ. ನಾನು ಮಾಡೇ ಮಾಡ್ತೀನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನನ್ನ ಕೈಲಿ ಆಗುತ್ತೆ, ನಾನು ಅಚೀವ್ ಮಾಡ್ತೀನಿ ಅಂತ ಅಂದ್ಕೋಬೇಕು. ಸುಮಾರು ಜನ ಅಂತೀರಾ ಯಾವಾಗಲೂ ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಸುಸ್ತಾಗಲ್ವಾ ಅಂತ. ಸೊ ನನಗೂ ಆಗುತ್ತೆ, ತುಂಬ ಸುಸ್ತಾಗುತ್ತೆ. ಅಪ್ಪ ಇವತ್ತು ಬೇಡ, ನಿಜಕ್ಕೂ ಹೋಗೋದೇ ಬೇಡ, ಸ್ವಲ್ಪ ರೆಸ್ಟ್ ಮಾಡೋಣ, ಸಂಡೇ ಅಲ್ವಾ ಅಂತಲೂ ಕೂಡ ಅನಿಸುತ್ತೆ. ಸೊ ಆದ್ರೂ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಹೆಚ್ಚಿ ಮಲ್ಕೊಂಡ್ರೆ ಅದು ಸೋಮಾರಿತನ. ನಾನು ಯಾವಾಗಲೂ ಹಿಂಗಿರಬಾರ್ದು, ಆ್ಯಕ್ಟಿವ್ ಆಗಿರಬೇಕು ಅಂತ ನನಗೆ ನಾನೇ ಎನರ್ಜಿ ತೊಗೊಂಡು ಬಂದಿರೋಂಥದ್ದು. ಸೊ ಕಂಪ್ಲೀಟ್ 45 minutes ವಾಕ್ ಆಯಿತು. ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ 15 ನಿಮಿಷ. ನಾನು ರೆಗ್ಯುಲರ್ ಆಗಿ ವಾಕ್ ಮಾಡ್ತಾ ಇದ್ದಂಥ ಪಾರ್ಕ್ ಇದೆ. ಸೊ ಈಗ ಶಾರದಾ ದೇವಿ ನಗರದಿಂದ ನಡ್ಕೊಂಡು ಬಂದಿದ್ದೀನಿ. ಸೊ ಗ್ರೇಟ್ ಅಲ್ವಾ, ಶ್ವೇ ಈಸ್ ಆಲ್ವೇಸ್ ಗ್ರೇಟ್, ಏನಂತೀರಾ? ಸೊ ನೆನ್ನೆಯಿಂದ ಏನೇನಾಯಿತು, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಅಷ್ಟರಲ್ಲಿ ಮನೆಗೆ ಹೋಗಿ ಸಿಗ್ತೀನಿ. ಸ್ಟೇ ಟ್ಯೂನ್. ಇವಾಗಿನ ಮಕ್ಕಳಿಗೆ ನಾವು ಆಟ ಆಡ್ತಾ ಇದ್ದಿದ್ವಲ್ಲ ಹಿಂದಿನ ಕಾಲದಲ್ಲಿ, ಕುಂಟಾಬಲ್ಲೆ, ಚೌಕಾಬರ, ಕಳ್ಳ ಪೊಲೀಸ್, ಕಬಡ್ಡಿ, ಈ ಥರದ್ದೆಲ್ಲ ಆಟಗಳು ಅಂದರೆ ಹಳೆ ಕಾಲದ ಆಟಗಳು ಯಾವೂ ನೆನಪೇ ಇಲ್ಲ. ಸೊ ನನ್ನ ಮಗಳು ಮುಚ್ಚೋ ತಟ್ಟೆ ಹಿಡ್ಕೊಂಡು ಬಂಡಿ ಆಟ ಆಡ್ತಾ ಇದ್ದಾಳೆ ರೋಡ್ ಫುಲ್ಲು. ನಮ್ಮ ರೋಡಲ್ಲಿ ಮಕ್ಕಳ ಆಟ ಆಡೋಕ್ಕೂ ತುಂಬ ತೊಂದರೆ. ಸೊ ಹಾಗಾಗಿ ಒಂದು 5-10 ನಿಮಿಷ ನಾನು ಅಲ್ಲೇ ನಿಂತ್ಕೊಂಡು ಅವಳನ್ನ ಕರ್ಕೊಂಡು ಒಳಗಡೆ ಬಂದೆ. ಸತೀಶ್ ಕೆಲಸ ಇನ್ನೂ ಮುಗ್ದಿರಲಿಲ್ಲ,
ಹೋಳಿಗೆ ಮಾಡ್ತಾ ಇದ್ದಾರೆ. ಕಾಯಿ ಒಬ್ಬಟ್ಟು ಆರ್ಡ್ರ್ ಇತ್ತು. ಸೊ ನಾಳೆ ಬೆಳಿಗ್ಗೆ ಫುಲ್ಲು ಚೌಟ್ರಿಲಿ ಹುಡುಗರು ಬರ್ತಾರೆ, ಫುಲ್ ಕೆಲಸ ಇದೆ. ಸೊ ಹಾಗಾಗಿ ಕಾಯಿ ಹೋಳಿಗೆ ಮಾಡಿಟ್ಕೋತಾ ಇದ್ದಾರೆ. ನಾಳೆ ಬೆಳಗ್ಗೆ ಎದ್ದು ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಎಷ್ಟೇ ಹುಡುಗರು ಕೈಗೊಬ್ಬರು ಕಾಲ್ಗೊಬ್ಬರು ಹುಡುಗರು ಇದ್ದರೂ ಕೂಡ ಅವ್ರು ಯಾವ ಕೆಲಸ ಮಾಡಬೇಕು ಅವ್ರು ಅದೇ ಕೆಲಸ ಮಾಡಬೇಕು. ಆ್ಯಕ್ಟಿವ್ನೆಸ್ ಇಲ್ಲೇ ಇರಲಿ, ನಮ್ಮ ಕೆಲಸ ರೆಗ್ಯುಲರಾಗಿ ನಾವು ಮಾಡಬೇಕು. 3 ಫ್ಲೋರಿಂದ ಬಟ್ಟೆಗಳೆಲ್ಲ ಒಣ ಹಾಕಿದ್ದೀನಿ, ಯಾಕಂದರೆ ಒಂದು ವಾರದಿಂದ ಡ್ಯೂಟಿ ಮಳೆ ಮೈಸೂರು ಫುಲ್ಲು ಬಟ್ಟೆಗಳು ಒಣಗಿಲ್ಲ. ಸೊ ಇದೆಲ್ಲ ಬ್ಲ್ಯಾಂಕೆಟ್ಸ್ ಇವತ್ತು ವಾಶ್ ಮಾಡಿದ್ದು, ಪೋರ್ಟಿಕೋ ಫುಲ್ಲು ಎಲ್ಲ ಮಾಪ್ ಮಾಡಿದೆ. ನನ್ನ ಮಗ ಫಿಶ್ ಟ್ಯಾಂಕ್ ಎಲ್ಲ ನಿನ್ನೆ ಕ್ಲೀನ್ ಮಾಡಿದ್ದಾನೆ. ಇದು ಗೊಬ್ಬರ ಗಿಡಕ್ಕೆ ಹಾಕೋದು, ಸ್ವಲ್ಪ ಪ್ಲ್ಯಾಂಟಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ಐ ಕಾಂಟ್, ನನ್ನ ಕೈಲಿ ಆಗ್ತಾಯಿಲ್ಲ. ನೋಡಿ ಎಷ್ಟು ಬಟ್ಟೆ ಎಷ್ಟು ಮ್ಯಾಟ್ಸು ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸಿ ಈಗ ಕಾಫಿ ಮಾಡಬೇಕು. ನೋಡಿ ಮನೆ ಇನ್ನು ಒಳಗಡೆಗೆ ಒಂದು ಮಾಪು, ಹೊರಗಡೆಗೆ ಒಂದು ಮಾಪು. ಹೊರಗಡೆ ಪೋರ್ಟಿಕೋ ಕ್ಲೀನ್ ಮಾಡಿದ್ರಲ್ಲಿ ನಾನು ಮನೆ ಒರೆಸೋದಿಲ್ಲ. ಸೊ ಇವಾಗ ಮನೆ ಒರೆಸ್ಬೇಕು, ಕಸ ಗುಡಿಸಿದ್ದೀನಿ. ಇದಕ್ಕೆಲ್ಲ ಬೇರೆ ಹಾಕೋದಿಲ್ಲ, ಯಾಕಂದರೆ ನಾನು ಇವಾಗ ಕುತ್ಕೋತೀನಲ್ವಾ. ಸೊ ಹಾಗಾಗಿ ನಾಳೆ ಬೇರೆ ಹಾಕ್ತೀನಿ. ಹಾಲು ಕಾಸ್ದೆ, ಸತೀಶ್ಗೂ ಕೂಡ ಕಾಫಿ ಕೊಟ್ಟೆ. ಸ್ವಲ್ಪ ಕಾಫಿ ಕುಡಿಬೇಕು, ನಾನು ಕೂಡ ಕಾಫಿ ಮಾಡ್ಕೊಂಡಿದ್ದೀನಿ. ತುಂಬ ಸುಸ್ತಾಗ್ತಾ ಇದೆ. ಆಲ್ರೆಡಿ ಟಬ್ ಇಟ್ಕೊಂಡಿದ್ದೀನಿ, ಮೇಲ್ಗಡೆ 2 ರೂಮ್ಸ್ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಕಾಫಿ ಆರಲಿ ಅಂತ ಒರ್ಸಕ್ಕೆ ಹೋಗಿದ್ದೆ. ಸ್ವಲ್ಪ ಬ್ರೆಡ್ ಜೊತೆ ಕಾಫಿ. ಜಾಸ್ತಿ ನಾನು ಬ್ರೆಡ್ಡು ಬಂದು ಈ ಥರದ್ದೆಲ್ಲ ತಿನ್ನೋದಿಲ್ಲ, ಬಟ್ ಇವತ್ತು ಆಗ್ತಾ ಇಲ್ಲ ನನ್ನ ಕೈಲಿ, ಹೊಟ್ಟೆ ನೋವ್ತಾ ಇದೆ, ಕೆಳ ಹೊಟ್ಟೆ ಸೊಂಟ ಎಲ್ಲ ನೋವ್ತಾ ಇದೆ. ಸೊ ಕಾಫಿ ಕುಡಿತೀನಿ. ಕಾಫಿ ಅಂದ್ರೇ ಫೀಲಿಂಗ್, ಒಂಥರ ಎಮೋಷನ್ ನನಗೆ. ನಿಮಗೂ ಹಂಗೇನ? ಬಿಸಿ ಬಿಸಿನೂ ಕುಡಿಯಲ್ಲ ನಾನು, ನನಗೆ ಅದೊಂದು ಅಭ್ಯಾಸ ಇಲ್ಲ. ಬಿಸಿ ಬಿಸಿ ಕುಡಿತಾರಲ್ಲ ಒಬ್ಬೊಬ್ಬರು, ಅಲ್ಲಿ ಮಾಡಿದ ತಕ್ಷಣ ಅಲ್ಲಿ ಕುಡಿತಾರಲ್ಲ, ಆ ಥರ ಅಭ್ಯಾಸ ಇಲ್ಲ. ಬಟ್ ಈ ಲೋಟದಲ್ಲೇ ಇಷ್ಟು ಕಾಫಿ ಕುಡಿದ್ರೆ ಸಮಾಧಾನ. ಹೊರಗಡೆ ಒಂಚೂರು ಚೂರು ಚುಟ್ಕೆ ಚುಟ್ಕೆ ಕುಡಿದ್ರೂ ಸಮಾಧಾನ ಆಗೋದಿಲ್ಲ, ಮನೇಲಿ ಬಂದುಬಿಟ್ಟು ಕುಡಿಲೇಬೇಕು. ಸುಮಾರು ಜನ ಅಂತೀರಾ, ಸಿಸಿ ಎಷ್ಟು ಆ್ಯಕ್ಟಿವ್ ಇರ್ತೀರ ನೀವು, ಎಷ್ಟು ಎನರ್ಜಿ ನಿಮಗೆ ಅಂತ. ಒಂದೊಂದ್ಸಲ ನಿಜಕ್ಕೂ ಅನಿಸ್ಬಿಡುತ್ತೆ ಹೆಣ್ಮಕ್ಳಾಗಂತೂ ಉಡಬಾರ್ದು ಅಂತ. ನಾವೆಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಓಡಾಡಿಕೊಂಡು ಎಷ್ಟು ಕೆಲಸ ಮಾಡಿರ್ತೀವೋ, ಈ ನಾರ್ಮಲ್ 3 ಡೇಸ್ ಹೆಂಗಾಗ್ಬಿಡ್ತೀವಿ ಅಂದರೆ, ಹೂವು ಒಣಗೋದಾಗ ಹೂವು ಬಾಡೋದಾಗ ಮುದ್ರಕೊಂಡಾಗ ಹೆಂಗಿರುತ್ತೋ ಸೊ ಹಂಗಾಗ್ಬಿಡುತ್ತೆ. ನಾವೆಷ್ಟು ಆ್ಯಕ್ಷನ್ ಮಾಡಿರ್ತೀವೋ ಅಷ್ಟು ಪೇಯ್ನ್ ಇರುತ್ತೆ. ಅದು ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ಸಲ. ಜಾಸ್ತಿ ಕೆಲಸ ಮಾಡಿದಂಥ ಟೈಮ್ಗಳಲ್ಲಿ ಜಾಸ್ತಿ ಸೊಂಟ ನೋವು, ಪೇಯ್ನ್, ಹೊಟ್ಟೆ ಪೇಯ್ನ್ ಈ ಥರದ್ದೆಲ್ಲ ಇರುತ್ತೆ. ಸ್ವಲ್ಪ ಜನ ಚಾಕ್ಲೇಟ್ ತಿಂದರೆ ಕಮ್ಮಿ ಆಗುತ್ತೆ ಅಂತಾರೆ, ಬಟ್ ನಮ್ಗೆ ಅದೆಲ್ಲ ಎರಿಡಿಟಿ, ಅಮ್ಮನಿಂದಲೇ ಬಂದಿರೋ ಬೊಳುವಳಿ ಇವೆಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇನ್ನೇನೂ ಅಲ್ಲ. ಓಕೆನಾ? ನನಗೆ ಸುಸ್ತು, ನನಗೆ ಸಂಕಟ, ನನಗೆ ಹುಷಾರಿಲ್ಲ ಅಂತ ನಾನು ಕುತ್ಕೊಂಡ್ಬಿಟ್ರೆ ನಮ್ಮನೇಲಿ ನನಗೆ ಯಾರೂ ಮಾಡಿಕೊಡೋರಿಲ್ಲ. ಸತೀಶ್ ಅಂತೂ ಒಂದು ಲೋಟ ನೀರು ತೊಗೊಂಡು ಕುಡಿಯೋದಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ ಮಕ್ಕಳು ಸ್ಕೂಲ್ ಇರುತ್ತೆ, ಡಬ್ಬಿ ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು, ಕೆಲಸಗಳಿದ್ದೇ ಇರುತ್ತೆ. ಹಾಗಾಗಿ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹಿಂದಿನ ದಿನ ಪ್ರತಿ ಸಂಡೆ ನಾನು ಅಡುಗೆ ಮನೆ ಮತ್ತು ಪ್ರತಿ ಒಂದು ಡೀಪ್ ಕ್ಲೀನ್ ಅಂತ ಮಾಡ್ಕೊಳ್ಳೋಕ್ಕೆ, ಕ್ಲೀನಿಂಗ್ ಡೇ ಅಂತಂದರೆ ಸಂಡೆ ಅಂತಲೇ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ರೆಗ್ಯುಲರ್ ವೀವರ್ ಆಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನನಗೆಷ್ಟೇ ನೋವಿರಲಿ, ನನಗೆಷ್ಟೇ ಸಂಕಟ ಇರಲಿ, ನಾನು ಮಾಡೋ ಕೆಲಸ ನಾನು ಮಾಡಲೇಬೇಕು. ಚಿಮಿನಿಯಿಂದ ಕಿಟಕಿಯಿಂದ ಪ್ರತಿಯೊಂದು ನಾನು ಕ್ಲೀನ್ ಮಾಡ್ಕೋತೀನಿ. ಸೊ ನಾನು ಹುಷಾರಿಲ್ಲ, ನನಗಾಗಲ್ಲಪ್ಪ ಅಂತ ಮಲ್ಕೊಂಬಿಡ್ಬೋದು, ಬಟ್ ನಾಳೆ ಬೆಳಗ್ಗೆ ಎದ್ದು ನಾನೇ ಮಾಡಬೇಕಲ್ವಾ? ಬೇರೆ ಇನ್ಯಾರು ಮಾಡ್ತಾರೆ? ಯಾರಾದರೂ ಮಾಡ್ಕೊಳೋರಿದ್ದರೆ ಓ ಪರವಾಗಿಲ್ಲ ಮಾಡಿಕೊಡ್ತಾರೆ ಅನ್ಬೋದು. ಬಟ್ ಈ ಮಿರರ್ಗಳನ್ನೆಲ್ಲ ಎಷ್ಟು ಗಲೀಜು ಮಾಡಿರ್ತಾರೆ ಈ ಮಕ್ಕಳು ಅಂದರೆ, ಮುಖಕ್ಕೆ ಹಾಕೊಳ್ಳೋದೆಲ್ಲ ಮಿರರ್ ಮೇಲೆ ಇರುತ್ತೆ. ಸೊ ಹಾಗಾಗಿ ನಾ ಪ್ರತಿ ಸಂಡೆ ಕಿಟಕಿ, ರಾಯಲಿಂಗ್ಸ್, ಮಿರರ್ಸ್ ಪ್ರತಿಯೊಂದು ವಾಶ್ ಮಾಡ್ಕೋತೀನಿ. ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಾಕಿದ್ದೆ. ಸೊ ಡೋರ್ಸು ಅಷ್ಟೇ, ನಾ ಧೂಪ ಎಲ್ಲ ಹಾಕ್ತಾ ಇರ್ತೀನಿ, ಎಲ್ಲ ಗಲೀಜಾಗಿರುತ್ತೆ. ಪ್ರತಿಯೊಂದು ಡೋರು ಎಲ್ಲನೂ ನೀಟಾಗಿ ಒದ್ದೆ ಬಟ್ಟೆಯಲ್ಲಿ ಒಂದ್ಸಲ, ಡ್ರೈ ಬಟ್ಟೆಯಲ್ಲಿ ಒಂದ್ಸಲ ಒರೆಸ್ಕೊಂಡು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆದಮೇಲೆ ನೀಟಾಗಿ ಸೋಫಾ ಕೆಳಗಡೆ ಇರೋಷ್ಟು ಕಸ ಯಾವ ಕಡೆಯೂ ಇರೋದಿಲ್ಲ. ನಮ್ಮ ಮನೇಲಂತೂ ತೀರಾ ಮರ, ಯಾಕಂದರೆ ರೋಡ್ ಪಕ್ಕನೇ ಕಾರ್ನರ್ ಮನೆಯಾಗಿರೋದಕ್ಕೆ ತುಂಬ ಧೂಳು, ನಮ್ಮ ಮನೆಯಲ್ಲಿ ತುಂಬ ಕಸ ಧೂಳು ಯಾವಾಗಲೂ ಗಲೀಜಾಗ್ತಾ ಇರುತ್ತೆ. ಬೆಳಗ್ಗೆ ಸಂಜೆ ಕ್ಲೀನ್ ಮಾಡಿದ್ರು ಆ ರೀತಿ ಆಗುತ್ತೆ. ಸೊ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಕೆಲಸಕ್ಕೆ ಯಾವತ್ತೂ ನಾನು ಇಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ ನಾನು ಮಾಡೋದಿಲ್ಲ ಅಂತ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ನಾನು ಚೆನ್ನಾಗಿರಲಿ, ನಂಗೆ ಹುಷಾರಿಲ್ಲದೆ ಇರಲಿ, ನನಗೇನೆ ಫಿಸಿಕಲ್ ನೋವಿರಲಿ, ಮೆಂಟಲ್ ಸ್ಟ್ರೆಸ್ ಇರಲಿ, ನಾನು ಮಾಡೋ ಕರ್ತವ್ಯನ ಒಬ್ಬರು ಕೈಲಿ ಬೆಟ್ ಮಾಡಿ ತೋರಿಸ್ಕೊಳೋಕ್ಕಿಂತ ಮುಂಚೆ, ಒಬ್ಬರು ಕೈಲಿ ಹೇಳಿಸ್ಕೊಳೋಕ್ಕಿಂತ ಮುಂಚೆ
ನಾನು ಕೆಲಸ ಮಾಡಿ ಮುಗಿಸ್ತೀನಿ, ಅದು ನನ್ನ ಆದ್ಯ ಕರ್ತವ್ಯ ಅಲ್ವಾ ಫ್ರೆಂಡ್ಸ್. ಒಬ್ಬೊಬ್ಬರು ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಸ್ಟ್ರೆಸ್ ಮಾಡ್ಕೊಬಿಡಿ, ಯಾರನ್ನಾದರೂ ಹೆಲ್ಪ್ಗೆ ಇಟ್ಕೊಳ್ಳಿ ಅಂತ. ಸೊ ಹೆಲ್ಪ್ಗೆ ಇಟ್ಕೊಳ್ಳೋದೇನು ಹೆಚ್ಚಲ್ಲ, ಯಾಕಂದರೆ ನಾವು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಅದರಲ್ಲಿ ಒಬ್ಬರು ಇಬ್ಬರು ಲೇಡೀಸ್ಗೆ ಕೆಲಸ ಕೊಡೋದೇನು ಹೆಚ್ಚಲ್ಲ. ಬಟ್ ನಮ್ಮ ಕೆಲಸ ನಾವೇ ಮೈ ಬಗ್ಸಿ ದುಡಿಬೇಕು ಅನ್ನೋ ಥಾಟ್ ನಂದು ಅಷ್ಟೆ. ನನ್ನ ಮಗಳು ಮೈ ಸ್ನಾನ ಮಾಡ್ಕೊಂಡು ಬಂದಳು, ತಲೆಗೆಲ್ಲ ಎಣ್ಣೆ ಹಾಕಿ ಅವಳಿಗೂ ಕೂಡ ಜುಟ್ ಕಟ್ಟಿ ಎಲ್ಲ ಕೆಲಸ ಆದಮೇಲೆ ಬಾತ್ರೂಮ್ ಎಲ್ಲ ವಾಶ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸತೀಶ್ನ ತಿಂಡಿ ಕರಿಯೋಣ ಅಂತ ಕೆಳಗಡೆ ಹೋಗಿದ್ದೆ, ಬನ್ನಿ ತಿಂಡಿ ತಿನ್ನಿ ಅಂತ. ಬಟ್ ಅವರು ಇಲ್ಲ ನನಗೆ ಕೆಲಸ ಇದೆ, ನೀನು ಹೋಗಿ ಮಾಡು ಅಂತ ಅಂದರು. ಇವತ್ತಂತೂ ಫುಲ್ ವೆರೈಟೀಸ್ ಆಫ್ ಅಡುಗೆ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂದರೆ ಪೈನಾಪಲ್ ಹೋಳಿಗೆ. ನಿನ್ನೆ ಹೇಳಿದೆ ನಾನು, ನಿನ್ನೆ ಕಾಯಿ ಹೋಳಿಗೆ ಮಾಡಿ ಇಟ್ಕೊಂಡಿದ್ರು, ಇವತ್ತು ಪೈನಾಪಲ್ ಹೋಳಿಗೆ. ಪೈನಾಪಲ್ ಎಲ್ಲ ರುಬ್ಬಿ ಅಲ್ಲಿಂದಲ್ಲೇ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಸತೀಶ್ ಮಾಡ ಅಂತ ಕಾಳುದು ಮೊಳಕೆ ಕಾಳಿನ ಸಾಂಬಾರ್ ನನ್ನ ಫೇವ್ರೆಟ್ ರೆಸಿಪಿಲಿ, ಅದು ಕೂಡ ಒಂದು ಆಲ್ ಟೈಮ್ ಮೈ ಫೇವ್ರೆಟ್. ಅದು ಸರಿ, ಇದೇನು ಕೆಟ್ಟೇನೋ, ಮುಖ ಯಾಕೆ ಮುಚ್ಕತ್ತೀಯ, ಕೆಟ್ಟ ಹೇಳು ನೋಡಲ್ಲಿ ಅವನ್ನ ಎಲ್ಲ ಪ್ರತಾಪ ಎಲ್ಲೋ ಸಾಫ್ ಚಪಾತಿ ಏನೋ ನಿನ್ನ ಹೆಸರು ನನ್ನ ಬಾಯಿ ಬಿಟ್ಟು ಹೋಗೋದೇ ಇಲ್ಲ ಕಣೋ. ಅವನ್ನ ಹೋಗಿ ಹೋಗಿ ಪ್ರತಾಪ ಪ್ರತಾಪ ಅಂತ ಇದ್ದೀನಿ ನಿನ್ನೆಯಿಂದ ನಾನು. ಇವನು ಕೂದಲು ಸರಿ ಮಾಡ್ಕೊಳ್ಳಿ, ಎಲ್ಲ ಮುಖ ತರಿಸ ರಾಜ ಮುಚ್ಕೊಂಡು ಕಟ್ಟು. ಏನೋ ಏನೋ ಆಯಾ ಏನದು 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 ತಿಂತೀರಾ ಅಂದೆ, ಏನದು ಹೇಳೋ ಏನದು ಪೈನಾಪಲ್ದು ಕೇಸರಿ ಬಾತು ಅದು ಗೊತ್ತಿಲ್ಲ ಅವನಿಗೆ ಉಂಡೆ ಕಟ್ತಾವನೆ, ಇಂಥವ್ರನ್ನ ಕಟ್ಕೊಳ್ಳಿ. ಏನದು ಹೇಳು ಪೈನಾಪಲ್ದು ಏನು, ನೀನು ತಲೆ ತಗೊಳಕ್ ರೈಲ್ವೆ ಟ್ರ್ಯಾಕ್ ಹತ್ರ ಇಡೋ, ಪೈನಾಪಲ್ದು ಕೇಸರಿ ಬಾತ್ ಅಂತೀನೋ. ಅಯ್ಯೋ ಅಪ್ಪ ನಿಮ್ಮನ್ನು ಕಟ್ಕೊಂಡು ಸತೀಶಪ್ಪ ಉದ್ಧಾರ. ಏನಿದು ಪೈನಾಪಲ್ದು ಕೇಸರಿ ಬಾತು ಲೋ ತಪ್ಪಿ, ಪೈನಾಪಲ್ ಒಳಗೆ ಊರಣ ಕಣೋ ತಿಳ್ಕೊ, ಕೇಸರಿ ಬಾತ್ ಅಂತ ಬಾತು ಕೇಸರಿ ಬಾತಪ್ಪ ತಿನ್ನು ತಿನ್ನು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾವನೊಬ್ಬ. ಇದೆಲ್ಲ ತಮಾಷೆಗೆ ಹುಡುಗರ್ ನಾವು ಹೋಗೋ ಬಾರೋ ಅಂತೀರಾ ಲೋ ಅಂತೀರಾ ಅಂತೆಲ್ಲ ತಪ್ಪು ತಿಳ್ಕೊಬೇಡಿ, ಅವರೆಲ್ಲ ನನ್ನ ತಮ್ಮಂದ್ರ ಥರ. ನಾವೆಲ್ಲ ಅವ್ರ ಜೊತೆ ಚೆನ್ನಾಗಿ ಒಕ್ಕೊಂಡಿದ್ದೀವಿ, ಅವರು ಅಷ್ಟೇ ಹೋಗಕ್ಕ ಬಾರಕ್ಕ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಸೊ ಅವನು ಪೈನಾಪಲ್ ಹೋಳಿಗೆ ಊರಣ ಅನ್ನಕ್ಕೆ ಪೈನಾಪಲ್ ಕೇಸರಿ ಬಾತ್ ಅಂದ. ಸೊ ಹಾಗಾಗಿ ನಾನು ಅವನಿಗೆ ಕಾಲು ಎಳೆದು ರೇಗಿಸ್ತಾ ಇದ್ದೆ. ನಾವೆಲ್ಲ ಒಂದೇ ಕುಟುಂಬದ ಕೂಡು ಕುಟುಂಬದ ಮಕ್ಕಳಿದ್ದಂಗಿದ್ದೀವಿ, ದಯವಿಟ್ಟು ಅದರಲ್ಲೂ ಕೂಡ ಕೆಲವೊಂದಷ್ಟು ಜನ ತಪ್ಪಂತೂ ಹುಡ್ಕಕ್ಕೆ ಹೋಗಲೇಬೇಡಿ. ಸೊ ಅದೆಲ್ಲ ಆದಮೇಲೆ ಮೇಲ್ ಬಂದೆ, ಇನ್ನೂ ತಿಂಡಿ ಆಗಿರಲಿಲ್ಲ. ನನ್ನ ಮಗಳಿಗೆ ಮಂಡೆ ಕನ್ನಡ ಟೇಸ್ಟ್, ಅವಳು ಕನ್ನಡ ಅವತಾರ ನೀವೇ ನೋಡಿ. ಯಾವ ಹಿ ಡಿ ಲು ಯಾವ ಲು ಅದು ಸರಿ ನಿನಕ್ಕೆ ಯಾವ ಸ್ಟ್ಯಾಂಡರ್ಡ್ ನೀನು ಯಾವ ಸ್ಟ್ಯಾಂಡರ್ಡ್ ನೀನು ಲೂಗು ಲೂಗು ವ್ಯತ್ಯಾಸ ಗೊತ್ತಿಲ್ವಾ, ಮುಖ ಯಾಕೆ ಹಂಗೆ ಮಾಡ್ತಾ ಇದೆಯಾ, ಕನ್ನಡ ಬರೀ ಟೂ ಟೈಮ್ ಬರೀ ಅದೇ ವರ್ಡ್ ಅದೇ ಆನ್ಸರ್ ಟೂ ಟೈಮ್ ಬರೀ, ಇವಾಗ ಬೇಗ ಬೇಗ ಬಾಯಲ್ಲಿ ಹೇಳ್ಕೊಂಡು ಬರೀ. ಮೂತಿ ಹಂಗೆ ಮಾಡೋದಲ್ಲ ನಿನಗೆ, ಹೇಳ್ಕೊಂಡು ಬರೀ ಬಾಯಲ್ಲಿ. ಕನ್ನಡ ಅಷ್ಟು ಈಸಿ ಯಾವ ಲ್ಯಾಂಗ್ವೇಜು ಇಲ್ಲ, ಅರ್ಥ ಆಯ್ತಾ? ಕನ್ನಡಕ್ಕಿರೋದು ಬರೀ 26 ಲೆಟರ್ಸ್ ಅಷ್ಟೇ. ಇನ್ನೊಂದು ಟೈಮ್ ಬರೀ, ಅಳುಗಿಳು ಕಣ್ಣಲ್ಲಿ ನೀರು ಬಂದ್ ಬರೀ ಇನ್ನೊಂದು ಟೈಮ್, ನಾನು ಹೇಳೋದೇ ಇಲ್ಲ ನೆಕ್ಸ್ಟ್ ಆನ್ಸರ್. ಹ್ಞೂ ಕೂತ್ಕೋ ನೋಡೋಣ ಇವತ್ತೆಲ್ಲ. ಏನದು ಕಾಳುಗಳ ಆಸೆ? ಕಾಳುಗಳ ಆಸೆ, ಕಾಳುಗಳನ್ನು ಆಸೆ ಅಲ್ಲ, ನೂ ಯಾಕೆ ಸೇರಿಸ್ತೆ? ಬರೀ ಇನ್ನೊಂದು ಟೈಮ್ ಬರೀ. ಥರ್ಡ್ ಒಂತ್, ಹೆಣಗಾಡಿದವು ಆದರೆ ಸಾಧ್ಯವಾಗಲಿಲ್ಲ. ಹೆಣಗಾಡಿದವು ನೀನು ಬಾಯಿ ಬಿಟ್ಕೊಂಡು ಹೇಳ್ಕೊಂಡು ಬರೆದ್ರೆ ಎಲ್ಲ ತನಾಗಿ ಬರುತ್ತೆ. ಗಾಡಿದವು ಗಾ ಅಂತ ನನ್ನ ರಾಗ ಹೇಳ, ಗಾಡಿದವು ಆದರೆ ಲಾಸ್ಟ್ನೇ ಹಾ ನೋಡಪ್ಪ ಸೆಕೆಂಡ್ನೇ ಹಾ
ನನಗೆ ಗೊತ್ತಿಲ್ಲ, ನಾನು ನಾಳೆ ಟೆಸ್ಟ್ಗೆ ನಾನು ಬರಲ್ಲ, ಸಾಧ್ಯವಾಗಲಿಲ್ಲ. ಯಾವತ್ತು ಆಗಲಿಲ್ಲ ಕೆಳಗಡೆ ಬರಬೇಕು. ವಾಗಿಲ್ಲ ಅಲ್ಲ ಲಿಲ್ಲ, ನಿನ್ ಕಿವಿನೇ ಕೇಳ್ಸ, ಕಿವಿ ಕೇಳ್ಸಲ್ಲ ನಿನ್ಗೆ. ಲಿಂದ ಅಂದ ನಾನು, ಯಾವ ವರ್ಡ್ ಹೇಳ್ದೆ ನಾನು? ಸಾಧ್ಯವಾಗ ಲಾಗು ವ್ಯತ್ಯಾಸ ಗೊತ್ತಿಲ್ಲ ಚಾರ್ಲಿ, ಲಾವತ್ತಲ್ಲಿ. ಅಯ್ಯೋ ಬರೀ ಇನ್ನೊಂದು ಟೈಮ್ ಬರೀ. ಕನ್ನಡ ಓದು ಬರೀ ಅಂದರೆ ಎಲ್ಲಿಲ್ದಿರೋ ದುಃಖ ಬಂದ್ಬಿಡುತ್ತೆ. ಟೈಮ್ ನೋಡಿ ನೋಡ್ತಾ 11 ಗಂಟೆ ಹಾಗೇ ಹೋಯ್ತು. ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಂದ. ಅವನ ಅವತಾರ ನೋಡಿ ಅವಳಿಗೆ ರೇಗ್ತಾ ಇದ್ರೆ ಇವನು ಕೂತ್ಕೊಂಡು ನಗಾಡ್ತಿದ್ದಾನೆ. ಇವನು ಏನು ದಬ್ಬಾಕಲ್ಲ, ಇವನದು ಅದೇ ಕತೆ, ಕನ್ನಡ ಅಂದರೆ ಸಾಕು. ಯಾಕೆ ಇವಾಗಿನ ಮಕ್ಕಳಿಗೆ ಕನ್ನಡ ಮೇಲೆ ಇಷ್ಟು ಒಂಥರ ಅಸಡ್ಡೆ ಅಥವಾ ನನಗೆಲ್ಲ ಕಷ್ಟ ಅನ್ನೋ ಭಾವನೆ ಬಂದಿದೆಯೋ ನನಗಂತೂ ನಿಜಕ್ಕೂ ಗೊತ್ತಿಲ್ಲ. ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 11:30. ಇವಾಗ ತಿಂಡಿ ತಿಂತಾ ಇದ್ದೀನಿ, ಅವಲಕ್ಕಿ ಚಿತ್ರಾನ್ನ ನೋಡಿ. 11:30 ಎಷ್ಟೊತ್ತಿಗೆ ಎದ್ದು ಎಷ್ಟೊತ್ತಿಗೆ ಏನೇ ಕೆಲಸ ಮಾಡಿದ್ರು ಯಾವ ಟೈಮ್ಗೆ ಏನು ಮಾಡಬೇಕು ಆ ಟೈಮ್ಗೆ ಅದೇ ಮಾಡೋಕ್ಕಾಗೋದು. ನಮ್ಮ ಮನೇಲಿ ಸುಸ್ತಾಯಿತು, ಇವಾಗ ಮುಗೀತು. ಅವರಿಬ್ಬರು ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ. ಟಿವಿ ಆನ್ ಮಾಡಿರೋದೇನಕ್ಕೆ ಸರಿ? ಟಿವಿ ಆನ್ ಮಾಡ್ಕೊಂಡು ಕೋಳಿ ಕೂಗ್ಲಿ, ಟಿವಿ ಯಾಕೆ ಆನ್ ಮಾಡಿರೋದು? ಏನು ಡ್ರಾಯಿಂಗು? ಟಿವಿ ನೋಡ್ಕೊಂಡ ಟಿವಿಲಿ ಎಂತ ಡ್ರಾಯಿಂಗ್ ಬರುತ್ತೆ? ನಾನು ಮಾತಾಡ್ತಾ ಇದ್ದೀನಿ. ಅವ್ರದ್ದೆಲ್ಲ ಟೆಸ್ಟ್ಗೆ ಏನೇನು ಪೋರ್ಷನ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಏನೋ ಟಿವಿ ನೋಡಿಕೊಂಡು ಏನೋ ಮಾಡ್ತೀನಿ ಅಂತ ಅಂದರು. ಸೊ ಏನಾದರೂ ಮಾಡಿಕೊಳ್ಳಿ. ನನಗೂ ತಲೆ ನೋವು ಬಂದುಬಿಟ್ಟಿದೆ ಇವರಿಬ್ಬರ ಜೊತೆ ಕಚ್ಚಾಡಿ ಕಚ್ಚಾಡಿ ಕಿರ್ಚಾಡಿ. ನಿಜಕ್ಕೂ ಅಪ್ಪ ಎಲ್ಲರೂ ಹೋಗ್ಬಿಡ್ಲ ಅನ್ನಿಸ್ತಾ ಇದೆ. ಸ್ಕೂಲ್ ಸ್ಟಾರ್ಟಾಗಿ ಈಗ 1 ಮಂತ್ ಆಗಿದೆ, ಆಗಲೇ ಇಷ್ಟು ತಲೆನೋವು. ಸೊ ಕೆಳಗಡೆ ಬಂದೆ. ಸತೀಶ ಅಯ್ಯಂಗಾರ್ ಪುಳಿಯೋಗರೆ ಮಾಡಿದ್ದಾರೆ, ಸಖತ್ತಾಗಿ ಮಾಡ್ತಾರೆ. ಅದ್ರ ಜೊತೆ ಕಾರ್ನ್ ಕೂಡ ಬೇಯಿಸಿಟ್ರು ಕೋಸಂಬರಿಗೆ. ಇನ್ನೂ ಸ್ವಲ್ಪ ಊಟ ತೊಗೊಂಡೋಗೋರು ತೊಗೊಂಡೋಗಿದ್ರು, ಇನ್ನೂ ರೆಡಿ ಮಾಡಬೇಕಾಗಿತ್ತು, ಮಾಡ್ತಾಯಿದ್ರು. ಟೇಸ್ಟ್ ಸರಿ ಇದೆಯಾ ಪುಳಿಯೋಗರೆದು ತಿನ್ನು ನೋಡಿ ಹೇಳು ಅಂದರು. ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ? ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಕರೆಕ್ಟಾಗಿದೆ ಅಂತ ಹೇಳಿದೆ. ಯಾಕಂದರೆ ಪಾರ್ಟಿಗೆ ಕೊಡುವಾಗ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ ನೋಡಿ ಚೆಕ್ ಮಾಡಿ ಕೊಡಬೇಕಲ್ವ. ಹಾಗಾಗಿ ಇದನ್ನೆಲ್ಲ ಈಗ ಮತ್ತೆ ಚೌಟ್ರಿಗೆ ತೊಗೊಂಡೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಬಾಯಿಲಿ ಮಶ್ರೂಮ್ ಬಿರಿಯಾನಿ ಸ್ವಲ್ಪ ತಿರುಗಿಸು ಅಂತ ಕರೆದ್ರು. ಸೊ ಹಾಗಾಗಿ ನಾನು ಕೂಡ ಅವ್ರ ಕೆಲಸದಲ್ಲಿ ಆ ಒಂದು ಕೈ ಜೋಡಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟರಲ್ಲಿ ಪುಳಿಯೋಗರೆ ಎಲ್ಲ ಕಲಸಾಗಿತ್ತು, ಕರೆಕ್ಟಾಗಿತ್ತು ಟೇಸ್ಟ್ ಎಲ್ಲ. ಅದನ್ನ ಒಂದು ಕ್ಯಾರಿಯರ್ಗೆ ತುಂಬಿಡು ಅಂತಲೂ ಹೇಳಿದ್ರು. ಅದಕ್ಕೆ ನಮ್ಮ ಹುಡುಗ ಕೆಲಸದ ಹುಡುಗ ಅಕ್ಕ ನಾ ಇಟ್ಕೋತೀನಿ ನೀವು ತುಂಬಿ ಅಕ್ಕ ಅಂತ ಹೇಳ್ದೆ. ಅವ್ರ ಹತ್ರ ಹೀಗೆ ಮಾತಾಡಿಕೊಂಡು ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು ಅಕ್ಕ ನೀವೆಲ್ಲ ಕಡೆ ವೀಡಿಯೋ ಮಾಡಾಕ್ತೀರಾ ಅಂತ ಅವನು ಹೇಳ್ತಾ ಇದ್ದ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟರಲ್ಲಿ ಎಲ್ಲನೂ ತುಂಬಿಕೊಂಡು ಚೌಟ್ರಿಗೆ ತೊಗೊಂಡೋಗ್ತಾ ಇದ್ದಾರೆ. ಸತೀಶ್ ಇನ್ನೂ ಸ್ನಾನನೂ ಮಾಡಿಲ್ಲ, ತಿಂಡಿನೂ ತಿಂದಿಲ್ಲ. ನನಗಂತೂ ನಿಜಕ್ಕೂ ಕರೆದು ಸಾಕಾಯಿತು. ಅಷ್ಟರಲ್ಲಿ ಗೋಡೌನೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಬಿಸಿನೀರು ಕಾಯಿಸಿ ಇಡ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನನ್ನ ಹಸ್ಬೆಂಡ್ಗೆ ಚೂರು ಸಮಾಧಾನ ಆಗ್ತಾ ಇಲ್ಲ. ಫಸ್ಟ್ ಅವರಿಗೆ ಗೋಡೌನ್ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ನಾನಂದೆ ತಿಂಡಿ ತಿಂದಾದರೂ ಮಾಡಿ ಬನ್ನಿ ಅಂತ. ನೀನು ಹೋಗಿ ತಿನ್ನು, ನಿಂದು ಆಯ್ತಾ ತಿಂದು, ನಾನೆಲ್ಲ ಕ್ಲೀನ್ ಮಾಡಿಸಿ ಬರ್ತೀನಿ, ಹೋಗು ನೀನು ನನಗೆ ಹಿಂಸೆ ಎತ್ತಬೇಡ ಅಂತ ರೇಗೆ ಬಿಟ್ಟರು. ಇನ್ನೇನು ಮಾಡ್ತೀರಾ, ಬೈಸ್ಕೊಂಡು ಮೇಲೆ ಬಂದೆ. ಆವಾಗ ಬಂದರು, ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಕೂತ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡಿದ್ರು. ಅಷ್ಟಲ್ಲಿ ಯಾವುದೋ ಕಾಲ್ ಬಂತು, ಹಂಗೇ ಜರ್ಕಿನ ಹಾಕ್ಕೊಂಡು ಓಡ್ಬಿಟ್ರು. ಒಂದು ಲೋಟ ನೀರು ಕೊಡು ಅಂತ ಈಸ್ಕೊಂಡು ಕುಡ್ದಿದ್ದಾರೆ. ಅಷ್ಟರಲ್ಲಿ ನಾನು ಅಡುಗೆ ಮಾಡೋಣ ಅಂದ್ಕೊಂಡೆ,
ಒಬ್ಬೊಬ್ಬರು ಒಂದೊಂದು ಹ್ಯಾಂಗಲಲ್ಲಿ ದಬಾಕೊಂಡು ಬಿದ್ದಿದ್ದಾರೆ. ಸ್ನಾನ ಮಾಡಿ ಬಂದವ್ರಿಗೆ ತುಂಬ ಟೈರ್ಡ್ ಆಗಿತ್ತು ಅನಿಸುತ್ತೆ, ಬಿಸಿನೀರು ಸ್ನಾನ. ಒಬ್ಬರು ಸೋಫಾ ಮೇಲೆ, ಒಬ್ಬರು ದಿವಾನ್ ಮೇಲೆ, ಒಬ್ಬರು ನೆಲದ ಮೇಲೆ. ಯಾವ ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾರೆ ನೋಡಿ, ಮೂರು ಕೋತಿಗಳು ಮೂರು ಅವತಾರದಲ್ಲಿ ಮಲ್ಕೊಂಡಿದ್ದಾರೆ. ಸೊ ನಾನು ಸತೀಶ್ ಮಾಡಿದಂಥ ಮೊಳಕೆ ಹುಳಿ ಸಾಂಬಾರನ್ನೇ ಎತ್ಕೊಂಬಂದು ಮುದ್ದೆ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಫುಲ್ ಮಳೆ ಮಳೆ, ಸೋನೆ 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 ಮಳೆ. ಅವರಿಗೆ ಎಚ್ಚರ ಆಗಿಬಿಡುತ್ತೆ ಅಂತ ಡೋರ್ ಹಾಕೋಕ್ಕೆ ಅಂತ ಹೋದೆ, ಯಾವುದೋ ಫೋನ್ ಬಂದು ಅವ್ರನ್ನ ಎಬ್ಬರಿಸೇ ಬಿಟ್ಟಿದೆ. ಅವರಿಗಂತೂ ನಿದ್ದೆ ಇಲ್ಲ, ಕೆಲಸ ಮುಗಿಯೋ ತನಕ ನಿದ್ದೆ ಅಂತೂ ಬರೋದಿಲ್ಲ. ಸೊ ನಾನು ಅದೇ ಮೊಳಕೆ ಹುಳಿ ಸಾಂಬಾರಿಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕೂಡ ತೊಗೊಂಬಂದಿದ್ದೆ. ಯಾಕಂದರೆ ಮೊಳಕೆ ಹುಳಿ ಸಾಂಬಾರು ಸತೀಶ್ ಆಲೂಗಡ್ಡೆ ಬದನೇಕಾಯಿ ಏನೂ ಹಾಕೋದಿಲ್ಲ, ಕಾಳು ಮಾತ್ರ ರುಬ್ಬಾಕಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ. ಬೆಳಗ್ಗೆಯಿಂದ ಒಂದು ಲೋಟ ಕಾಫಿ ಬಿಟ್ಟರೆ ಅವ್ರು ಏನೂ ಕುಡ್ದಿಲ್ಲ, ಒಂದು ಚೊಂಬ್ ನೀರು ಕುಡ್ದಿದ್ದು ಬಿಟ್ಟರೆ ಅಷ್ಟೇ. ಸೊ ನಾನು ಒಂದು ಪುಟ್ಟ ಮುದ್ದೆ, ಅವ್ರಿಗೊಂದು ದಪ್ಪ ಮುದ್ದೆ ಮಾಡಿಕೊಟ್ಟೆ. ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ರು. ಆ ಮಳೆಗೂ, ಆ ಚಳಿಗೂ, ಬಿಸಿ ಮುದ್ದೆಗೂ, ಮೊಳಕೆ ಕಾಳು ಸಾಂಬಾರ್ಗೂ, ಮಟನ್ ಸಾಂಬಾರೇ ತಿಂತಾ ಇದ್ದೀವಿ ಅನ್ನಿಸ್ತು. ಹಾಲು ಕಾಯಿಸ್ಕೊಂಡು ಬಂದು ಕೊಡೋಣ ಅನ್ನೋ ಅಷ್ಟರಲ್ಲಿ ಆವಾಗಲೇ ಹೊರಟೋಗಿದ್ದಾರೆ ನೋಡಿ. ಹಾಲು ಅಲ್ಲೇ ಇದೆ, ಅಲ್ಲೇ ಇಟ್ಬಿಟ್ಟು ಹೊರಟೋಗಿದ್ದಾರೆ. ಚೌಟ್ರಿ ಕೆಲಸ ಇದೆ, ಅವ್ರಿಗೂ ಟೆನ್ಷನ್ನು, ಏನು ಮಾಡೋಕ್ಕಾಗಲ್ಲ. ನಾಳೆ ಮುಗಿದ್ರೆ ಇನ್ನು ಆಷಾಢ ಸ್ಟಾರ್ಟು, ಅಮಾವಾಸ್ಯೆ, ಕೆಲಸಗಳು ಯಾವುದೂ ಇರಲ್ಲ. ಸಣ್ಣ ಪುಟ್ಟದ್ದು ಪ್ರಸಾದ ಈ ಥರದ್ದಿರುತ್ತೆ, ಈ ಥರ ಚೌಟ್ರಿ ಫಂಕ್ಷನ್ ಯಾವುದೂ ಇರಲ್ಲ. ನಾನು ಕೂಡ ಮುದ್ದೆ ತಿಂದೆ, ಬಟ್ ಯಾಕೋ ಸುಸ್ತಾಗ್ತದೆ, ತುಂಬ ಸೊಂಟ ನೋವುತ್ತದೆ. ಸೊ ರಾತ್ರಿ ನೆನೆಸಿದೆ ಬಾದಾಮು, ಒಂದು ನಾಲ್ಕು ಬಾದಾಮಿ ತಿನ್ನೋಣ ಅಂತ. ಸಿಪ್ಪೆ ಸುಲ್ಲು ತಿಂತೀನಿ, ಬಾದಾಮಿ ತುಂಬ ಒಳ್ಳೆಯದು, ನೀವು ಕೂಡ ತಿನ್ನಿ. ಅರ್ಲಿ ಮಾರ್ನಿಂಗೆ ತಿನ್ನಬೇಕು ಅಂತ ಏನಿಲ್ಲ, ಯಾವಾಗ ಫ್ರೀ ಆಗುತ್ತೋ ಅಥವಾ ನಿಮಗೆ ಯಾವಾಗ ನೆನಪು ಬರುತ್ತೋ. ಎಷ್ಟೋ ಸತಿ ನೆನೆಸಿಟ್ಬಿಟ್ಟು ಮರ್ತೋಗುತ್ತೆ, ನನಗೆ ಅಂತಲ್ಲ ಎಲ್ರಿಗೂ ಹಾಗೆ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು, ಸುಮಾರು ಜನ ಕೇಳ್ತಿದ್ರಿ ಸಿಸ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಡೀಟೇಲಾಗಿ ಹೇಳಿ ಮತ್ತು ವೀಡಿಯೋ ಮಾಡಿ ಅಂತ. ನಿಜಕ್ಕೂ ನಿಮ್ಗೆ ಅನ್ಸುತ್ತಾ ನನ್ನ ವೆಯ್ಟ್ ಲಾಸ್ ಆಗಿದೆ ಅಂತ ಅನ್ಸುತ್ತಾ? ನಾನು ಅದಕ್ಕೆ ಅಂತ ಸಪ್ರೇಟ್ ರೆಸಿಪೀಸ್ ಅಥವಾ ಅದಕ್ಕೆ ಒಂದು ಡಯಟ್ ಚಾರ್ಟ್ ಆ ಥರ ಏನು ಫಾಲೋ ಮಾಡೋದಿಲ್ಲ. ಬಟ್ ತಿಂತೀನಿ, ಚೆನ್ನಾಗಿ ತಿಂತೀನಿ, ವಾಕು ಕೂಡ ಹಂಗೆ ಚೆನ್ನಾಗಿ ಬೆಳಗ್ಗೆ ಸಂಜೆ ವಾಕ್ ಮಾಡ್ತೀನಿ. ಸೊ ಈಗ ಬಾದಾಮಿ ತಿಂದು ಮುಗಿಸಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ, ಎದ್ದೇಳು ಊಟ ಮಾಡು ಊಟ ಮಾಡು ಅಂತ. ಮೂರುವರೆ ಮೂರು ಮುಕ್ಕಾಲಾಯಿತು ಎದ್ದೇಳು ಅಂತ ಹೇಳ್ತಾ ಇದ್ದೆ, ಬಟ್ ಅವನು ಎದ್ದೇಳ್ತಾನೆ ಇಲ್ಲ. ಇನ್ನೊಂದು ಮರಿ ನಿದ್ದೆ ಅಂತ ಕರಿತೀವಿ ನೋಡಿ, ಎಚ್ಚರ ಆದ್ರೂ ನಿದ್ದೆಯಿಂದ ಎದ್ರೂ ಬೆಡ್ ಮೇಲೆ ಸುಮ್ಮನೆ ಹೊರಳಾಡೋದು, ನಾಟಕ ಆಡೋದು, ಡ್ರಾಮಾ ಆಡೋದು ಮರ್ನಿದ್ದೆ ಅಥವಾ ಕಳ್ಳನಿದ್ದೆ ಅಂತ ಅನ್ಬೋದು. ಸೊ ಆ ರೀತಿ ಡ್ರಾಮಾ ಆಡ್ತಾ ಇದ್ದಾನೆ. ಅವನಿಗೂ ಕೂಡ ನಾಳೆ ಎರಡು ಟೆಸ್ಟ್ ಇದೆ, ನನ್ನ ಮಗಳಿಗೂ ಕೂಡ ನಾಳೆ ಎರಡು ಟೆಸ್ಟ್ ಇದೆ. ಒಂದೇ ಸ್ಕೂಲ್ ಆಗಿರೋದ್ರಿಂದ ಇಬ್ರಿಗೂ ಒಟ್ಟೊಟ್ಟಿಗೆ ಟೆಸ್ಟ್ ಬಿದ್ದುಬಿಡುತ್ತೆ, ಅದೇ ಒಂದು ದೊಡ್ಡ ಟೆನ್ಷನ್ ನನಗೆ. ನಾವು ಓದಬೇಕು ಬರಿಬೇಕು ಅಂತ ತುಂಬ ಕನಸು ಕಟ್ವಿ, ಬಟ್ ಆ ಕನಸು ನನ್ನ ಮಕ್ಕಳು ನೆರವೇರಿಸ್ಲಿ ಅಂತ ಅಷ್ಟೇ ಆಸೆ ಪಡ್ತೀನಿ. ಹಾಲು ಕೂಡ ತೊಗೊಂಬಂದು ಸತೀಶ್ಗೆ ಕೊಟ್ಟೆ, ಕುಡಿಯೋ ತನಕ ಮೇಲೆ ಹೋಗಲೇ ಇಲ್ಲ. ಯಾವಾಗ ಬಂದು ಆರೋಗೈತೆ ಹೋಟೆಲಿಂಗ, ಯಾವಾಗ ಇಳ್ದೆ ಯಾವಾಗ ಬಂದ ಎಲ್ಲಿದ್ದೆ? 12 ಗಂಟೆಗೆ ಬರ್ತೇನೆ. ಹಾಲು ಕೊಟ್ಟು ಅಲ್ಲೇ ನಿಂತ್ಕೊಂಡು ಕುಡಿಸ್ಬಿಟ್ಟು ಮನೆ ಮೇಲೆ ಬಂದಮೇಲೆ ಅವರಿಬ್ರಿಗೂ ಮಲಗಿದ್ದಿದ್ರು, ಕೈಕಾಲು ಮುಖ ತೊಳಿಸಿ ಊಟಕ್ಕೆ ಹಾಕೊಟ್ಟೆ. ಸೊ ಊಟ ಮಾಡಿ ಒಂದು 5-10 ನಿಮಿಷ ಟಿವಿ ನೋಡಿಕೊಂಡು ಆಮೇಲಿಂದ ಮತ್ತೆ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೆಸೋಣ ಅಂತ ಅಂದ್ಕೊಂಡೆ. ಸೊ ಒಂದು ಕಪ್ ಕಾಫಿ ಮಾಡಿ, ಸೋನೆ ಸೋನೆ ಮಳೆ, ಸೊ ಹಾಗಾಗಿ ಬಿಸಿ ಕಾಫಿ ಮಾಡಿಕೊಂಡು ಕೂತ್ಕೊಂಡು ಟಿವಿ ನೋಡಿಕೊಂಡು ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಡ್ಯಾನ್ಸ್ ನೋಡಿ, ಎದ್ರುಕೊಂಬೇಡಿ ಡ್ಯಾನ್ಸ್ ನೋಡಿ. ಒಂದೊಂದು ಟೈಮು ಒಂದೊಂದು ಸಿಟ್ಟು ಬರುತ್ತೆ, ಒಂದೊಂದು ಟೈಮು ಹೋಗಲಿ ಪಾಪ ನಗುನೂ ಕೂಡ ಬರುತ್ತೆ. ಕೂತ್ಕೊಂಡು ಬರ್ಕೋ ಓದ್ಕೋ ಅಂದರೆ ಅವ್ನು ಡ್ರಾಮಾ ನೋಡಿ, ಅವನದು ಡ್ರಾಮಾ. ಎಷ್ಟು ಬೇಗ ಇವತ್ತು ಡೇ ಮುಗ್ದೋಯ್ತಪ್ಪ, ಎಷ್ಟು ಬೇಗ ಇವತ್ತು ಆಯ್ತಪ್ಪ, ನಿಜಕ್ಕೂ ನಂಬ್ತೀರಾ ಬಿಡ್ತೀರಾ? ಟೈಮೇ ಸಾಕೋಗೋದಿಲ್ಲ ಫ್ರೆಂಡ್ಸ್ ನನಗೆ. ನಿಮ್ಮ ಮನೇಲೂ ಹಿಂಗೆನಾ? ನೋಡಿ ನೋಡ್ತಾ ಸಂಜೆ ಹಾಗೆ ಹೋಯ್ತು. ಸೊ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟು ಹಾಕಿ ನೀನು ಹಾಕಿದ್ದೆ, ದೋಸೆ ಹಿಟ್ಟು ಕೂಡ ರುಬ್ಬಿಟ್ಟೆ, ಯಾಕಂದರೆ ಚಳಿ ಬೇಗ ಉಳಿ ಬರಲ್ಲ. ಸೊ ಉಪ್ಪಾಕಿ ಇವಾಗಲೇ ಕಲಸಿಟ್ಬಿಡ್ತಾ ಇದ್ದೀನಿ, ದೋಸೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಹಾಲು ಕಾಯಿಸಿ ಕಾಫಿ ಮಾಡಿದೆ.
ಸಾಂಬಾರಿತ್ತು, ಮುಳ್ಳೆ ಹುಳಿ ಸಾಂಬಾರು, ಸಖತ್ತಾಗಿದೆ. ಸೊ ಬಿಸಿ ಮಾಡ್ತಾ ಇದ್ದೀನಿ, ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ, ಎಲ್ಲ ಕೆಲಸ ಮುಗೀತು. ಮಕ್ಳಿಗೂ ಸ್ವಲ್ಪ ಹೊತ್ತು ಓದಿಸ್ತಾ ಕೂತಿದ್ದೆ. ಸೊ ಮಳೆ ಕೂಡ ನಿಂತಿದೆ, ಸ್ವಲ್ಪ ಸೋನೆ ಸೋನೆ. ಸೊ ಜರ್ಕಿನ ಹಾಕ್ಕೊಂಡು 1 ಅವರ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. 10 ಗಂಟೆ ಆಗುತ್ತೆ, ಯಾಕಂದರೆ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಿದ್ದಾರೆ ಮಕ್ಕಳೆಲ್ಲ. ಸೊ ದೋಸೆ ಹಿಟ್ಟು ಕೂಡ ರುಬ್ಬಿಟ್ಟೆ, ನಾಳೆ ತಿಂಡಿಗಾಗುತ್ತೆ ಅಂತ ಹೇಳಿ. ಸತೀಶ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಚೌಟ್ರಿಗೆ ಹೋಗಿದ್ದಾರೆ, ಒಬ್ಬಳೆ ಬೋರ್. ಸೊ ಬನ್ನಿ ವಾಕ್ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ 1/2 ಗಂಟೆ ಆಯಿತು, ನಾನು ವಾಕಿಗೆ ಬಂದು ಸ್ವೆಟ್ ಆಗ್ತಾಯಿದ್ದೀನಿ ಈಗ. ಏನಂದರೆ 1/2 ಗಂಟೆ ವಾಕ್ ಮಾಡಿದಾಗ ಸಡನ್ನಾಗಿ ಆಲ್ ಆಫ್ ಅ ಸಡನ್ ಸ್ವೆಟ್ ಆಗೋದಿಲ್ಲ, ಯಾಕಂದರೆ ವಾಕ್ ಮಾಡಿ ಅಭ್ಯಾಸ ಆಗಿಬಿಡುತ್ತೆ. ಸ್ವಲ್ಪ ರನ್ ಮಾಡಿದ್ರೆ ಸ್ವೆಟ್ ಆಗ್ತೀನಿ. ಸುಮಾರು ಜನ ವೆಯ್ಟ್ ಲಾಸ್ ರೀಸಿ ನನಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಶೋರ್ ಮಾಡ್ತೀನಿ, ಅದು ಸಪ್ರೇಟ್ ವಿಡಿಯೋ ಹಾಕೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ರೋಸಸ್ ಕೂಡ ಸಿಕ್ತು ನನಗೆ, ಅಂದವೇ ತೋಟದ ಹತ್ರ ದೊಡ್ಡ ದೊಡ್ಡದು ಪಿಕಾಕ್ಸು ಕಿರ್ಚಿಬಿಟ್ಲು ಒಂದೇ ಸಡನ್ನಾಗಿ, ಪಿಕಾಕ್ ಹೋಯ್ತು ಪಿಕಾಕ್ ಹೋಯ್ತು ಅಂತ. ಅಲ್ಲಿದೆ ನೋಡು, ಕಾಣಿಸ್ತಾ ಅಲ್ಲಿದೆ. ಆ ಪಿಕಾಕ್ನ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಮೂಲೆ ತನಕ, ಮೋರಿ ಮೂಲೆ ತನಕ ಹೋಗಿದ್ದೀನಿ. ಎಷ್ಟು ಚಂದ ಪಿಕಾಕ್ ಇತ್ತಂದರೆ ಸಖತ್ ಇಷ್ಟ ಆಯಿತು. ಅದು ಜಂಪ್ ಹೊಡೆದು ಕಾಂಪೌಂಡ್ ಮೇಲೆ ಕುತ್ಕೊಳ್ಳುತ್ತೆ ನೋಡಿ. ಇಷ್ಟು ದೊಡ್ಡ ಪಿಕಾಕು ನಾನು ಝೂ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ನೋಡಿದ್ದೇ ಇರಲಿಲ್ಲ. ಸೊ ನಿಮಗೂ ತೋರಿಸೋಣ ಅಂತ ಅಷ್ಟೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸಖತ್ತಾಗಿತ್ತು ಪಿಕಾಕು, ತುಂಬ ದೊಡ್ಡ ಪಿಕಾಕ್ ಅದು. ಅದ್ರ ಫೆದರ್ಸ್ ಅಂತೂ ಸೂಪರಾಗಿತ್ತು. ನೋಡ್ತಾ ಇದ್ದೀರಾ, ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಅನ್ಕೋತೀರಾ ನನಗೂ ಸೇಮ್ ನಿಮ್ಮ ಥರನೇ ಸ್ಟ್ರೆಸ್ ಇರುತ್ತೆ, ಇತ್ತೇನಿರುತ್ತೆ ಫೀಲಿಂಗ್, ಲೋನ್ಲಿನೆಸ್ ಅಂತ ಅನಿಸ್ತಾ ಇರುತ್ತೆ ಸಮ್ಟೈಮ್. ಇವತ್ತು ಸಂಡೆ, ಎಲ್ಲರೂ ಔಟಿಂಗ್ ಹೋಗಿರ್ತೀರಾ ಹಸ್ಬೆಂಡ್ ಜೊತೆ, ಮಕ್ಕಳ ಜೊತೆ. ಸೊ ನಮ್ಮದು ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಕೆಲಸ ಸಂಡೆ ಅಂದರೆ ಬ್ಯುಸಿ ಡೇ, ಯಾವ ಔಟಿಂಗೂ ಇಲ್ಲ, ಏನೂ ಇಲ್ಲ. ಎಲ್ಲ ನಾನ್ ವೆಜ್ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸ್ಟೇಟಸ್ಗೆ ಹಾಕೋತಾ ಇದ್ದೀರಾ. ಇನ್ಸ್ಟಾ ರೀಲ್ಸ್ ನೋಡಿದ್ರೆ ಮಟನ್ ಚಿಕನ್ ಫಿಶ್ ಈ ಥರದ್ದೆಲ್ಲ ನೋಡಿ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ. ನಾವಂತ ಸಂಡೆ ಅಪರೂಪ, ತೀರಾ ಅಂದರೆ ತೀರಾ ಅಪರೂಪ ಹೊರಗಡೆ ಹೋಗೋದು. ನೆನಪೇ ಇಲ್ಲ ನನಗೆ ಸಂಡೇನ ಒಂದು ಫನ್ ಡೇ, ಹಾಲಿಡೇ ಥರ ಎಂಜಾಯ್ ಮಾಡಿ. ನಾವು ಡೇಸ್ ಹೆಂಗಾಗಿದೆ ಅಂದರೆ ನನ್ನ ಮಕ್ಕಳು ಕೂಡ ನನಗೆ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸಂಡೆ ಪಪ್ಪ ಎಲ್ಲಾದರೂ ಕರ್ಕೊಂಡು ಹೋಗು, ಏನಾದರೂ ಕೊಡಿಸು ಅನ್ನೋದನ್ನು ಕೇಳೋದೇ ಬಿಟ್ಬಿಟ್ಟಿದ್ದಾರೆ ಅವ್ರು ಇವಾಗ. ಯಾಕಂದರೆ ಅವರು ದೊಡ್ಡವರಾಗ್ತಾ ಇದ್ದಾರೆ, ಸಣ್ಣ ಮಕ್ಕಳಲ್ಲ, ಅವ್ರಿಗೂ ಅರ್ಥ ಆಗ್ತಾ ಇದೆ. ಯಾವಕ್ಕೆ ಮಾತು ಹೇಳ್ತೀನಿ ಅಂದರೆ ಸಿಸ್, ನೀವು ಸೋಲ್ ಅಕ್ಕಿ ಸತೀಶ ನಿಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಈ ಕೇಳಿದ್ದೆಲ್ಲ ಕೊಡಿಸ್ತಾರೆ ಅಂತೆಲ್ಲ ಹೇಳ್ತಿದ್ರಲ್ವಾ, ಅದು ನಿಜಾನೇ. ಬಟ್ ಅವ್ರಿಗೆ ಕೆಲಸ ಇಲ್ಲದೇ ಇರುವಾಗ, ಅವ್ರಿಗೆ ಫ್ರೀ ಇದ್ದಾಗ, ಬಟ್ ನಮ್ಗೆ ಆವಾಗ ಹೋಗಬೇಕು ಅಂತಲೂ ಅನಿಸಿರೋದಿಲ್ಲ, ಬಟ್ ಹೋಗಲೇಬೇಕಾಗತ್ತೆ ಕಾರಣಾಂತರಗಳಿಂದ. ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ನಿಮ್ಮ ಥರನೇ, ನಮ್ಮದು ನಾರ್ಮಲ್ ಲೈಫ್, ನೀವು ಹೇಗೆ ಲೈಫ್ ಲೀಡ್ ಮಾಡ್ತಿರ್ತೀರೋ ಅದೇ ರೀತಿ ನಮ್ಮ ಲೈಫ್ ಕೂಡ ಇರುತ್ತೆ. ಸೊ ಇಂಥ ಟೈಮಲ್ಲಿ ಅದು ಈ ಫೀಲಿಂಗ್ ಲೋನ್ಲಿನೆಸ್ ಅನಿಸುತ್ತೆ ಈ ಸಂಜೆ ಟೈಮಲ್ಲಿ ಅಥವಾ ಈ ಸಂಡೇ ಟೈಮ್ಗಳಲ್ಲಿ. ನಿಮಗೂ ಹೀಗೆ ಅನಿಸುತ್ತಾ ಕಮೆಂಟಲ್ಲಿ ಹೇಳಿ. ಅವ್ರು ನಮ್ಮ ಜೊತೆ ಇರಲಿ ಬಿಡಲಿ, ಬಟ್ ಅವ್ರ ಸೌಂಡ್ ಕೆಳಗಡೆ ಇದ್ದಾರೆ ಅನ್ನೋ ಫೀಲ್ ಇರಬೇಕು ನಮಗೆ. ನಮ್ಮ ಗೋಡನಲ್ಲಿ ಇದ್ದಾರೆ, ನಮ್ಮ ಮನೇಲೇ ಇದ್ದಾರೆ ಅಂತ ಅನ್ನಿಸ್ತಾ ಇರಬೇಕು ನನಗೆ. ನಾನು ಸುಮಾರು ಸಲ ಹೇಳಿದ್ದೀನಿ ಈ ರೀತಿ, ಬಟ್ ಅವ್ರ ಆಬ್ಸೆನ್ಸ್ ನನಗೆ ತಗೊಳಕ್ಕೆ ಆಗೋದಿಲ್ಲ. ಅವರು ಈಗ ರಾತ್ರಿ 12:30-1 ಗಂಟೆಗೆ ಬರ್ತಾರೆ, ಮತ್ತು 4 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದೋಗ್ತಾರೆ. ಅಪ್ಪ ಇದೆಲ್ಲ ಬೇಕಾ, ಇಂಥ ಸ್ಟ್ರೆಸ್ ಲೈಫ್ ಬೇಕಾ ಅಂತ ಅನ್ಸೋದು ನಿಜ ಒಂದೊಂದ್ಸಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್, ಕೆಲಸಗಳು ಒಪ್ಕೊಂಡ್ಬಿಟ್ಟಿರ್ತೀವಿ, ಮಾಡಲೇಬೇಕು. ರೋಡು ಸೌಂಡು, ಮನೆಗೆ ಹೋಗಿ ಮಾತಾಡ್ತೀನಿ ಓಕೆನಾ. ಟೈಮ್ ಬಂದು ಇವಾಗ 8 ಗಂಟೆ, ಊಟಕ್ಕೆ ಚಪಾತಿ ಮಾಡಬೇಕು, ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು, ಕ್ಲಾಸಸ್ ಇರುತ್ತೆ ನಿಮ್ಮೆಲ್ರಿಗೂ ಗೊತ್ತು. ಆ್ಯಸ್ ಯೂಶ್ವಲ್ ಅದೇ ಲೈಫ್, ಅದೇ ರೊಟೀನ್, ಬೇರೆ ಏನು ತೋರ್ಸೋಕ್ಕಾಗುತ್ತೆ ಸ್ಪೆಷಲಾಗಿ ಅಲ್ವಾ. ಸೊ ಐ ಹೋಪ್ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇದಾಗಿತ್ತು. ಏನು ಕನ್ವೆ ಮಾಡೋಕ್ಕೆ ಹೋದೆ ಅಂದರೆ, ನನಗೂ ಎಲ್ಲ ರೀತಿ ಸುಸ್ತು, ಸಂಕಟ, ನೋವು ಎಲ್ಲ ಇದೆ. ಸೊ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸೀ ಯು. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನೀವು ಕೇಳ್ದಂಥ ರಿಕ್ವೆಸ್ಟ್ ಮಾಡಿದಂಥ ವೀಡಿಯೋ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಲವ್ ಯು. ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಬಾಯ್.